कालतश्च धूताबद्यं सुखचितिमयैर्मङ्गलैर्युक्तमङ्गैः सानाथ्यन्नो व्यदधदधिकं ब्रह्मनारायणाख्यम् पूषारत्नं भुवनवलयस्याखिलाश्चर्यरत्नम् चिंता लीला रत्नं जलधि दुहितुर्देवता मौलिरत्नम् चिंता रत्नं जगति भजतां सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधि मन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभू स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः श्रीगुरुभ्यो नमः हरिः ओम् यान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् गङ्गायाः जनन कथां पूर्वं विश्वामित्रः रामचन्द्राय वदति स्म गङ्गानद्याः जननं कुतः भूमेः तस्याः आगमनं कदा कथम् इत्यादि विषयम् अवोचत् अपृच्छत् यतो हि रामः पूर्वमेव जानाति स्म तथापि लोकसङ्ग्रहणार्थं लोकाय अस्य ज्ञानसिद्ध्यर्थं तथा रामः अपृच्छत् हिमवतः पुत्री सा उमा इति अस्याः सहोदरी गंगा नदी भूत्वा प्रावहत् उमा महेशं विवाह उद्वाहयामास एवमेव महाशिवस्य महादेवस्य दाम्पत्यं सम्यक् समभवत् तस्य अगाधं वीर्यं अग्न्यादिदेवाः धर्तुं न अशकन् अशक्नुवन् तदा सः अग्नौ स्थापयामास अग्निः जाह्नवी तीरे स्थापयत् स्थापयामास तदनन्तरं किमभूत् इति अस्मिन् पद्ये उच्यते येन केनापि शिवस्य वीर्यं धर्तुं न शक्तिरासीत् तादृशं वीर्यं गंगा अवहत् गंगायां स्कन्दः इति नामकः कश्चन पुत्रः जातः स च कुमारः इति नाम्ना प्रथितश्च तं कार्तिकेयमाग्नेयम् गांगेयं च प्रचक्षते सेनापतिं सुरपतिः यं कृत्वा न्यहनद्रिपून् ಹಿಂದೆ ಗಂಗೆಯ ಕುರಿತಾದ ಪ್ರಶ್ನೆ ಬಂದಾಗ ಗಂಗೆಯ ವಿವರವನ್ನ ಮಾತಾಡ್ತಾ ಮಾತಾಡ್ತಾ ಗಂಗೆಯ ಜೊತೆಗೆ ಉಮೆಯ ಕಥೆಯೂ ಬಂತು. ಇಬ್ಬರು ಸಹೋದರಿಯರಾದ್ರಿಂದಾಗಿ ಇಬ್ಬರು ಹಿಮವಂತನ ಮಕ್ಕಳಾದ್ರಿಂದಾಗಿ ಇವಳು ಗಂಗೆಯಾಗಿ ಭಗೀರಥನ ಪ್ರಯತ್ನ ಕೇಳಿದು ಬಂದ್ರೆ ಜಹ್ನುವಿನ ಮಗಳಾದ್ರಿಂದಾಗಿ ಜಾಹ್ನವಿ ಅಂತ ಹೆಸರು ಬಂತು. ಭಗೀರಥನಿಂದ ಹುಟ್ಟಿದ್ದಾದ್ರಿಂದಾಗಿ ಭಾಗೀರಥಿ ಅಂತ ಹೆಸರು ಬಂತು. ಇದೆಲ್ಲ ಕಥೆ ಮುಂದೆ ನಿರೂಪಣೆ ಮಾಡ್ತಾನೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಆ ಗಂಗೆಯಲ್ಲಿ ಹುಟ್ಟಿದಂತಹ ಸ್ಕಂದನ ಪರಿಚಯವನ್ನ ಕೊಡ್ತಾ ರುದ್ರದೇವರು ಮತ್ತು ಉಮಾದೇವಿ ಇಬ್ಬರ ದಾಂಪತ್ಯದ ಫಲವಾಗಿ ಒಂದು ಮಹದ್ವೀರ್ಯದ ಸೃಷ್ಟಿಯಾಯಿತು. ಅದನ್ನ ಅಗ್ನಿಯಲ್ಲಿ ಇಡ್ಲಿಕ್ಕೆ ಹೋದ್ರೆ ಅಗ್ನಿ ಅದನ್ನ ಧರಿಸ್ಲಿಕ್ಕಾಗದೆ ಗಂಗೆಯಲ್ಲಿ ಇರಿಸಿದ.
ಗಂಗೆ ಅದನ್ನ ಶರವಣದಲ್ಲಿ ಅಂದ್ರೆ ಬಿದಿರಿನ ಮೇಲೆಯಲ್ಲಿ ಇಟ್ಟಿತು. ಆದ್ರೆ ಅಷ್ಟೊತ್ತಿಗೆ ಗಂಗೆ ಅದನ್ನ ಬಹಳ ದೂರಕ್ಕೆ ಕರ್ಕೊಂಡು ಬಂದು ಅವಳ ಮಡಿಲಲ್ಲೇ ಸ್ಕಂದ ಹುಟ್ಟಿದ, ಅವನು ಕುಮಾರನೆನಿಸಿದ. ಆಮೇಲೆ ಕೃತಿಕಾ ದೇವಿಯರು ಅವನನ್ನ ಎತ್ತಿಕೊಂಡ್ರು, ಅದರಿಂದಾಗಿ ಕಾರ್ತಿಕೇಯ ಅಂತ ಹೆಸರು ಬಂತು. ಹೀಗೆಲ್ಲ ಅವನಿಗೆ ತಂ ಕಾರ್ತಿಕೇಯಂ ಆಗ್ನೇಯಂ ಗಾಂಗೇಯಂಚ ಪ್ರಚಕ್ಷತೆ. ಆ ಸ್ಕಂದನನ್ನು ಕೃತಿಕಾ ದೇವಿಯರಿಗೆ ಮಗುವಿನಂತೆ ಆತ ತಾಯಿಯ ಪ್ರೀತಿಯನ್ನು ಸ್ವೀಕರಿಸಿದ, ಅದರಿಂದಾಗಿ ಅವನನ್ನ ಕಾರ್ತಿಕೇಯ ಅಂತ ಕರೆದ್ರು. ಅಗ್ನಿಯ ಒಡಲಲ್ಲಿ ಮೊದಲು ಜಾರಿ ಬಿದ್ದವನಾದ್ರಿಂದಾಗಿ ಅವನನ್ನ ಆಗ್ನೇಯ ಅಂತ ಕರೆದ್ರು. ಆನಂತರ ಗಂಗೆಯಲ್ಲಿ ಇಳಿಬಿದ್ದು ಅವನು ಹುಟ್ಟಿ ಬಂದ, ಅದರಿಂದಾಗಿ ಅವನನ್ನ ಗಾಂಗೆಯ ಚ ಗಾಂಗೆಯಂಚ ಪ್ರಚಕ್ಷತೆ, ಗಾಂಗೆಯ ಅಂತಾನು ಕರೀತಾರೆ. ಇನ್ನು ಅವನನ್ನ ಶರವಣ ಭವ ಅಂತ ಕರೀತಾರೆ. ಶರ ಅಂದ್ರೆ ಬಿದಿರಿನ ಹುಲ್ಲು, ಅದರ ವನ ಶರವಣ ಭವ. ಅಲ್ಲಿಯೂ ಕೂಡ ಅಂದ್ರೆ ಗಂಗೆ ತಗೊಂಡು ಹೋಗಿ ಆ ಮಗುವಿನ ರಕ್ಷಣೆಗೋಸ್ಕರ ಹುಲ್ಲಿನ ಮೆದೆಯಲ್ಲಿ ಹಾಕ್ತಾಳೆ. ಅಲ್ಲಿ ಹುಟ್ಟಿದವನಾದ್ರಿಂದ ಅವನನ್ನ ಶರವಣ ಭವ ಅಂತ ಕರೀತಾರೆ. ಹೀಗೆ ಅವನು ಪಾರ್ವತೇಯನು ಹೌದು, ಕಾರ್ತಿಕೇಯನು ಹೌದು, ಗಾಂಗೆಯನು ಹೌದು, ಆಗ್ನೇಯನು ಹೌದು, ಶರವಣ ಭವನು ಹೌದು. ಹೀಗೆ ಅವನ ಕಥೆಯ ಶಬ್ದಗಳಿಗೆ ಇರುವ ಹಿಂದಿನ ಕಥೆಯನ್ನ ಹೇಳ್ತಾ, ಸೇನಾಪತಿಂ ಸುರಪತಿ, ಸುರಪತಿಯಾದಂತಹ ಇಂದ್ರನು ಅವನನ್ನ ಸೇನಾಪತಿಂ ಕೃತ್ವ, ಅವನ ಹುಟ್ಟಿನ ಮುಖ್ಯ ಕಾರಣ ಏನಿತ್ತು ಅಂದ್ರೆ ಶತ್ರುಗಳನ್ನ ಸಂಹಾರ ಮಾಡಬೇಕಿತ್ತು. ತಾರಕ ಅನ್ನುವಂತಹ ಒಬ್ಬ ರಾಕ್ಷಸ ದೇವತೆಗಳ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಾಗ ಅವನನ್ನು ಕೊಲ್ಲಿಕ್ಕಾಗ್ಲಿಲ್ಲ, ಯಾಕೆಂದ್ರೆ ಅವನದೊಂದು ವರ ಇತ್ತು. ರುದ್ರದೇವ ಆಗಲೇ ದಾಕ್ಷಾಯಣಿಯನ್ನು ಕಳೆದುಕೊಂಡು ತಪಸ್ಸಿನಲ್ಲಿದ್ದ. ಅವರಿಬ್ಬರ ದಾಂಪತ್ಯದಿಂದ ಹುಟ್ಟಿದ ಮಕ್ಕಳಿಂದಲೇ ಮಗನಿಂದಲೇನೆ ನನಗೆ ಸಾವು ಬರಬೇಕು ಅಂತ ಕೇಳಿಕೊಂಡಿದ್ದ. ಆ ಕಾರಣಕ್ಕಾಗಿ ಮನ್ಮಥ ತನ್ನ ಶರೀರವನ್ನು ಕಳೆದುಕೊಂಡು ಅನಂಗನಾಗಿ ರುದ್ರದೇವನ ಎದೆಯಲ್ಲಿ ಪಾರ್ವತಿಯ ಬಗೆಗಿನ ಆಸಕ್ತಿಯನ್ನ ಬೆಳೆಸಿ ಆ ಪರಿಣಾಮವಾಗಿ ದಾಂಪತ್ಯದ ಫಲವಾಗಿ ಕಾರ್ತಿಕೇಯ ಹುಟ್ಟಿ ಅವನು ನೆಹನ ದ್ರಿಪೂನ್ ರಿಪುಗಳನ್ನ ನೆಹನತ್, ಕೇವಲ ತಾರಕಾಸುರ ಮಾತ್ರ ಅಲ್ಲ ಅಂತಹ ಒಂದು ದೊಡ್ಡ ಶತ್ರುಗಳ ಪಡೆಯನ್ನ ಕಳುಹಿಸಿದ, ಅಂದ್ರೆ ಕೊಂದ ಅಂತ. ಇಲ್ಲಿ ಸೇನಾಪತಿ ಅನ್ನುವ ಶಬ್ದವನ್ನು ಹೇಳುವ ಮೂಲಕ ದೇವಸೇನಾ ಅಂತ ಒಬ್ಳು ದೇವತೆಗಳ ಸೇನೆಯ ನಿಯಾಮಕ ಶಕ್ತಿಯಾಗಿ ಒಬ್ಳಿದ್ಲು, ಅವಳನ್ನು ವರಿಸಿದ, ಹಾಗೆ ಸುರಪತಿಯ ಆದೇಶದಂತೆ ಸೇನಾಧಿಪತ್ಯವನ್ನೂ ವಹಿಸಿದ. ಸೇನಾಧಿಪತಿಯೂ ಹೌದು, ಸೇನಾ ಅನ್ನುವಂತಹ ದೇವಸೇನಾ ಅಂತ ಅವಳ ಹೆಸರು, ಅವಳಿಗೆ ಪತಿಯೂ ಆದ, ತಾರಕಾದಿ ಶತ್ರುಗಳನ್ನ ಸಂಹರಿಸಿದ ಅಂತ ಇಷ್ಟು ಹೇಳಿ ನ್ಯಹನತ್ ಅನ್ನೋದು ಹನಹಿಂಸಾಗತ್ಯೋಹೋ ಅನ್ನುವ ಧಾತುವಿನ ಲಂಗ್ ರೂಪ ಅನ್ನೋದು ಗೊತ್ತಾಗುತ್ತೆ. ತಂ ಕಾರ್ತಿಕೇಯಂ ಆಗ್ನೇಯಂ ಗಾಂಗೇಯಂ ಸೇನಾಪತಿಂ, ಇದೆಲ್ಲವೂ ಕೂಡ ತ್ವಿತೀಯ ವಿಭಕ್ತಿ ಏಕವಚನ, ಎಲ್ಲ ಅಕಾರಾಂತವಾದ ಶಬ್ದ. ಚ ಅವ್ಯಯ ಪ್ರಚಕ್ಷತೆ ಚಕ್ಷಿಂ ವ್ಯಕ್ತಾಯಾಂ ವಾಚಿ ಅಂತ ಧಾತು, ಅದರ ಲಟ್ ಲಕಾರದಲ್ಲಿ ಚಕ್ಷತೆ, ಪ್ರ ಅನ್ನೋದು ಉಪಸರ್ಗ. ಸುರಪತಿ ಸುರಾಣಾಂ ಪತಿ ಸುರಪತಿ, ಸೇನಾಯಾಹ ಪತಿ ಸೇನಾಪತಿ, ಎರಡೂ ಷಷ್ಠಿ ವಿಭಕ್ತಿ ಏಕವಚನ, ಷಷ್ಠಿ ತತ್ಪುರುಷ ಸಮಾಸ. ಯಂ ದ್ವಿತೀಯ ವಿಭಕ್ತಿ, ಯಹ ಯೌಯೇ ಯಂ ಕೃತ್ವಾ ತ್ವಾ ಪ್ರತ್ಯಯಾಂತಂ ಅವ್ಯಯಂ ನ್ಯಹನತ್ ಆಗ ಹೇಳಿದೆ. ರಿಪೂನ್ ರಿಪು ಶಬ್ದ ಉಕಾರಾಂತವಾದ ಪುಲ್ಲಿಂಗದ ದ್ವಿತೀಯ ವಿಭಕ್ತಿ ಬಹುವಚನದ ರೂಪ. ಹೌದಾ, ಕಟ್ ಕಟ್ ಕೇಳಿಸಿದ್ಯಾ ಜಾನೇನು ಪ್ರಕಟ್ ಅಂತಂಪುಡ? ವಾಸುದೇವ ಪ್ರಸಾದಾಯ ಶಿವಾಭ್ಯಾಂ ತಪಸಿ ಸ್ಥಿತಂ ಏವಂ ವಿಧಾ ಮಹಾದೇವಿ ಗಂಗಾವತರಣಂ ಶೃಣು.
ಹೀಗೆ ಸ್ಕಂದನ ಜನನಕ್ಕೆ ಕಾರಣಳಾದ ಗಂಗಾದೇವಿ ಹೇಗೆ ಭೂಮಿಗೆ ಬಂದ್ಲು ಅನ್ನೋದನ್ನ ಕೇಳು. ಗಂಗಾವತರಣಂ ಶೃಣು. ಏವಂ ವಿಧ ಮಹಾದೇವಿ ಶಿವಾಭ್ಯಾಂ ತಪಸಿ ಸ್ಥಿತಂ ವಾಸುದೇವ ಪ್ರಸಾದಾಯ. ವಸುದೇವನ ಮಗನಾಗಿ ಬಂದ ಕೃಷ್ಣನನ್ನು ವಾಸುದೇವ ಅಂತ ಕರೆಯುದಿದೆ, ಆದರೆ ಭಗವಂತನ ಮೂಲ ರೂಪಕ್ಕೂ ಕೂಡ ವಾಸುದೇವ ಅಂತಾನೆ ಹೆಸರು. ವಾಸುದೇವ, ಸಂಕರ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತನ್ನುವ ನಾಲ್ಕು ರೂಪಗಳನ್ನು ಹೇಳುವಾಗ ಅದರಲ್ಲಿ ಬಂದಂತಹ ಭಗವಂತನ ರೂಪಕ್ಕೆ ವಾಸುದೇವ ಅಂತಾನೆ ಹೆಸರು. ವಾಸುದೇವನ ಅನುಗ್ರಹವನ್ನ ಸಂಪಾದಿಸುವುದಕ್ಕಾಗಿ ತಪಸ್ಸಿ ಸ್ಥಿತಂ, ತಪಸ್ಸಿನಲ್ಲಿ ಕುಳಿತಿರುವಂತಹ ಪಾರ್ವತಿ ಪರ ಅಲ್ಲಿ ಶಿವಾಭ್ಯಾಮ್ ಅಂತಿದೆ. ಶಿವಾಚ ಇದೆ ಈ ಶಬ್ದವನ್ನು ಬಳಸುವಾಗ, ಶಿವಶ್ಚ ಶಿವಾಚ ಶಿವವು. ತಾಭ್ಯಾಂ ಅವರಿಬ್ಬರಿಂದ ವಾಸುದೇವನ ಪ್ರಸಾದಕ್ಕಾಗಿ ತಪಸ್ಸು ನಡೀತಾ ಇತ್ತು. ಇದೇ ಹೊತ್ತಿಗೆ ಮಹಾದೇವಸ್ಯ ಪತ್ನಿ ಮಹಾದೇವಿ, ಇವಳು ಕೂಡ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಬಯಸಿ ತಪಸ್ಸು ಮಾಡುತ್ತಾ ಇದ್ಲು. ಅದೇ ಸಮಯಕ್ಕೆ ಗಂಗೆಯ ಅವತರಣವೂ ಆಯಿತು ಅಂತ ಒಂದು ಸಂಗ್ರಹವಾದ ಎರಡು ಮೂರು ಸಂಗತಿಗಳನ್ನು ಒಟ್ಟಿಗೆ ಹೇಳ್ತಾ ಇದ್ರೆ, ಪಾರ್ವತಿ ಪರಮೇಶ್ವರರು ವಾಸುದೇವನ ಪ್ರಸಾದಕ್ಕಾಗಿ ತಪಸ್ಸು ಮಾಡ್ತಾ ಇದ್ರು. ಅದರಿಂದಾಗಿ ಅವರಿಬ್ರು ಕೂಡ ಒಟ್ಟಾದ್ರು. ಅಂದ್ರೆ ಬೇರೆ ಬೇರೆ ತಪಸ್ಸು ಮಾಡ್ತಾ ಇದ್ದದ್ದು ಹಿಂದೆ ಹೇಳಿದಾರಲ್ಲಿ. ರುದ್ರದೇವನು ಒಂದು ತಪಸ್ಸು ಮಾಡ್ತಾ ಇದ್ದ, ಉಮಾದೇವಿಯು ಕೂಡ ಒಂದು ಕಡೆ ತಪಸ್ಸು ಮಾಡ್ತಾ ಇದ್ಲು. ಈ ಇಬ್ಬರ ತಪಸ್ಸಿನ ಫಲವಾಗಿ ಅವರ ದಾಂಪತ್ಯ ಫಲಿಸಿತು. ಹಾಗೆ ಫಲಿಸಿ ದಾಂಪತ್ಯವನ್ನ ಪಡೆದರ ಫಲವಾಗಿ ಉಮಾದೇವಿ ಮಹಾದೇವಿ ಆದ್ಲು. ಏವಂ ವಿಧ ಮಹಾದೇವಿ. ಇದು ಅಲ್ಲಿಗೊಂದು ವಿಷಯ ಮುಗಿಯಿತು. ಇನ್ನು ಇನ್ನೊಂದು ವಿಷಯ, ಗಂಗಾವತರಣಂ ಶೃಣು. ಗಂಗೆಯ ಅವತಾರದ ಕಥೆಯನ್ನು ಹೇಳ್ತೇನೆ ಇನ್ನು ಮುಂದೆ. ಆ ಕಥೆಗೆ ನಿನ್ನ ಪ್ರಶ್ನೆಗೆ ಸಂಬಂಧಪಟ್ಟ ವಿವರ ಅಂದ್ರೆ, ಗಂಗೆಯ ಜೊತೆಗೆ ಉಮಾದೇವಿಯ ಸಹೋದರಿಯ ಭಾವ ಇದ್ದದ್ರಿಂದ ಆ ವಿವರವನ್ನು ಕೊಟ್ಟರು. ಅದರ ಜೊತೆಗೆ ಈಗ ಗಂಗೆಯ ವಿಶೇಷ ಕಥೆಯನ್ನು ಹೇಳ್ತಾ ಇದ್ದಾರೆ. ವಾಸುದೇವ ಪ್ರಸಾದಾಯ, ಈ ಅಂಶ ಇಲ್ಲಿ ವಿಶೇಷವಾಗಿ ಬಂದಿದೆ. ಇದರ ಸೂಚನೆ ಇದೆ ಪುರಾಣಗಳಲ್ಲಿ. ಅವರಿಬ್ರು ತಪಸ್ಸು ಮಾಡಿದ್ರು ಅಂತಿದೆ ಪ್ರತ್ಯೇಕವಾಗಿ. ಆದ್ರೆ ಅವರಿಬ್ರು ತಪಸ್ಸು ಮಾಡಿದ್ರು ಅಂತಂದಾಗ ಯಾರನ್ನು ಏನು ಅಂತ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಪಾರ್ವತಿ ದೇವಿಯು ತಪಸ್ಸು ಮಾಡ್ತಾ ಇರ್ತಾಳೆ, ಅವಳು ಆಗ್ಲೇ ಪರ್ಣಗಳನ್ನು ಸ್ವೀಕರಿಸದೆ ಅಪರ್ಣ ಆದ್ಲು ಅಂತ ಈ ಕಥೆ ಕೇಳ್ತೇವೆ ನಾವು. ಹಾಗೆ ರುದ್ರದೇವನು ಕೂಡ ದಾಕ್ಷಾಯಣನ್ನು ಕಳೆದುಕೊಂಡ ನಂತರ ತಪಸ್ಸು ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ, ಯಾರನ್ನು ಅಂತ ಗೊತ್ತಾಗುದಿಲ್ಲ. ಆ ಇಬ್ಬರ ತಪಸ್ಸು ಕೂಡ ಯಾರನ್ನು ಕುರಿತಾಗಿತ್ತು ಅನ್ನೋದನ್ನ ಈ ಪದ್ಯದ ಮೂಲಕ ನಾರಾಯಣ ಪಂಡಿತರು ಪರಿಹಾರವನ್ನು ಹೇಳ್ತಾ, ಶಿವಾಭ್ಯಾಂ ವಾಸುದೇವ ಪ್ರಸಾದಾಯ ತಪಸ್ಸಿ ಸ್ಥಿತಂ. ವಾಸುದೇವನ ಮಹಿಮೆಯನ್ನ ಮನಸ್ಸಿನಲ್ಲಿ ಸ್ವೀಕರಿಸ್ತಾ ತಪಸ್ಸಿಗೆ ಇಳಿದಿದ್ರು. ಅದರ ಫಲವಾಗಿ ಅವರಿಬ್ರು ಕೂಡ ವಾಸುದೇವನ ಮಗನಾದಂತಹ ಕಂದರ್ಪನ ಕಾರಣದಿಂದ, ಅಂದ್ರೆ ಮನ್ಮಥನ ಕಾರಣದಿಂದ ಅವರ ಬದುಕು ಒಂದಾಯಿತು. ಮುಂದೆ ಅವನು ತಾರಕನಾಗಿ ಹುಟ್ಟಿದ, ಅಲ್ಲಿ ಸ್ಕಂದನಾಗಿ ಹುಟ್ಟಿದ. ಒಂದು ಕಡೆ ಶರೀರವನ್ನು ಕಳಚಿಕೊಂಡವನಿಗೆ ಮತ್ತೊಂದು ಕಡೆಯಿಂದ ತನ್ನ ಶರೀರದ ಭಾಗವನ್ನು ಕೊಟ್ಟು ಸ್ಕಂದನಾಗಿ ಪಡೆದು ದೇವತೆಗಳ ಸಹಕಾರಕ್ಕಾಗಿ ದೈತ್ಯರ ನಾಶಕ್ಕಾಗಿ ಹುಟ್ಟಿ ಬಂದು ಬೇರೆ ಬೇರೆ ಹೆಸರುಗಳಿಂದ ಪ್ರಸಿದ್ಧನಾದ. ಅಲ್ಲಿ ಉಮೆಯ ಸಹೋದರಿಯಾಗಿದ್ದಂತಹ ಗಂಗೆಯ ಅವತರಣದ ಕಥೆಯನ್ನು ಕೂಡ ಜೊತೆಗೆ ಹೇಳುತ್ತೇನೆ ಕೇಳು ಅಂತ ವಿಶ್ವಾಮಿತ್ರರು ಪೂರ್ವ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ವಾಸುದೇವಸ್ಯ ಪ್ರಸಾದ, ವಾಸುದೇವ ಪ್ರಸಾದ ತಸ್ಮೈ ವಾಸುದೇವ ಪ್ರಸಾದಾಯ. ವಾಸುದೇವಸ್ಯ ಅಂತ ಷಷ್ಠಿ ವಿಭಕ್ತಿ ಇದ್ದದ್ರಿಂದ ಷಷ್ಠಿ ತತ್ಪುರುಷ. ತಸ್ಮೈ ವಾಸುದೇವ ಪ್ರಸಾದಾಯ ಅನ್ನೋದು ಚತುರ್ಥಿ ವಿಭಕ್ತಿ ಏಕವಚನ. ಶಿವಾಭ್ಯಾಂ ತೃತೀಯ ವಿಭಕ್ತಿ ದ್ವಿವಚನ. ತಪಸಿ ಸಪ್ತಮಿ ವಿಭಕ್ತಿ ಏಕವಚನ. ತಪಃ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ. ತಪಸ್ ಶಬ್ದ ಸಕಾರಾಂತ ನಪುಂಸಕಲಿಂಗ ಸಪ್ತಮಿ ಏಕವಚನ. ಸ್ಥಿತಂ ಇರುವ ದ್ವಿತೀಯ ವಿಭಕ್ತಿ ಏಕವಚನ. ಏವಂ ವಿಧ ಈ ಬಗೆಯಾದ ಮಹಾದೇವಿ ಎರಡು ಕೂಡ ಪ್ರಥಮ ವಿಭಕ್ತಿ ಏಕವಚನ. ಗಂಗಾಯಾ ಅವತರಣಂ ಗಂಗಾವತರಣಂ ಷಷ್ಠಿ ತತ್ಪುರುಷ. ಶೃಣು
ಶ್ರುಶ್ರವಣೆ ಅನ್ನುವ ಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ. ಮುಂದಿನ ಪದ್ಯ 38ನೇ ಪದ್ಯ, ಪುರಾಪಾದೋದಕಂ ಗಂಗಾ. ಚಕ್ರಿಣೋ ವಿಕ್ರಮತ್ರಯೇ ಕುತಶ್ಚಿತ್ ಕಾರಣಜ್ಜಾತ ಗಿರೇರ್ಭೂಯೋ ದಿವಂಗತ. ಪುರಾ ಪಾದೋದಕಂ ಗಂಗಾ ಚಕ್ರಿಣಃ ವಿಕ್ರಮತ್ರಯೇ. ಚಕ್ರಿಣಃ ಚಕ್ರವನ್ನು ಧರಿಸಿ ಜಗತ್ತಿನ ಧರ್ಮಚಕ್ರವನ್ನು ಅನ್ನಚಕ್ರವನ್ನು ನಡೆಸ್ತಾ ಇರುವಂತಹ ನಾರಾಯಣನ, ವಿಕ್ರಮತ್ರಯೇ ಮೂರು ಹೆಜ್ಜೆ ಇಡುವ ನೆಪದಲ್ಲಿ ಗಂಗಾ ಪಾದೋದಕಂ, ಗಂಗೆ ಭಗವಂತನ ಪಾದೋದಕವಾಗಿ ಹುಟ್ಟಿದ್ಲು. ಕುತಶ್ಚಿತ್ ಕಾರಣ ಜಾತ, ಯಾವುದೋ ಒಂದು ವಿಶಿಷ್ಟವಾದ ಕಾರಣದಿಂದ ಮೊದಲೊಮ್ಮೆ ಭಗವಂತನ ಪಾದಸ್ಪರ್ಶದಿಂದ ಹುಟ್ಟಿ ಬಂದಿದ್ಲು. ಮೊದಲನೇ ಹೆಜ್ಜೆಯನ್ನ ಭೂಮಿಯ ವ್ಯಾಪ್ತಿಯನ್ನ ಪಡೆದ ಬಳಿಕ ಎರಡನೇ ಹೆಜ್ಜೆಯಾಗಿ ಆಗಸದ ಎಲ್ಲ ಲೋಕಗಳನ್ನು ವ್ಯಾಪಿಸುವಾಗ ತ್ರಿವಿಕ್ರಮ ರೂಪಿಯಾಗಿ, ಅದಕ್ಕೆ ವಿಕ್ರಮತ್ರಯ ಅಂತ ಶಬ್ದ ಹೇಳಿದ್ದಲ್ಲಿ, ವಿಕ್ರಮತ್ರಯೇ ಮೂರು ಹೆಜ್ಜೆ ಇಡುವ ರೂಪದಿಂದ ಆಕ್ರಮಿಸಿದಾಗ ಮೇಲಿನ ಆಗಸದ ಕರ್ಪರಕ್ಕೆ ಹೆಬ್ಬೆರಳ ಉಗುರ ತುದಿಯ ಕೊನೆ ತಾಗಿ ಸೀಳಿ ಆ ಕರ್ಪರದ ಆಚೆಗೆ ತುಂಬಿಕೊಂಡಿದ್ದಂತಹ ಅತ್ಯಂತ ಪರಿಶುದ್ಧವಾದ ನೀರು ಕೆಳಕ್ಕೆ ಭಗವಂತನ ಪಾದವನ್ನು ತೊಳೆದುಕೊಂಡು ಕೆಳಕ್ಕೆ ಇಳಿಯಿತು. ಅದಕ್ಕೆ ಪಾದೋದಕಂ ಅಂತ ಕರೆದದ್ದು. ದಕ್ಷಿಣ ಪಾದದ ತೊಳೆಯುವ ನೀರಾಗಿ, ತೊಳೆದ ನೀರಾಗಿ ಇಳಿದು ಬಂತು. ಭಗವಂತನ ಪಾದ ಅಂದ್ರೆ ನಮ್ಮ ಹಾಗೆ ಮಣ್ಣಿನಿಂದ ಕೂಡಿದ ಪಾದ ಅಲ್ಲ, ಅದು ಜ್ಞಾನದಿಂದ ಕೂಡಿದ ಪಾದ, ಅವನದ್ದೇ ರೂಪಗಳಿಂದ ಕೂಡಿದ ಪಾದ. ಅನೇಕ ರೂಪಗಳನ್ನ ಹೊತ್ತುಕೊಂಡು ಗಂಗೆ ಅವನ ಪಾದದ ಸ್ಪರ್ಶದಿಂದ ಇನ್ನಷ್ಟು ಹೆಚ್ಚು ಪವಿತ್ರೀಕೃತಳಾಗಿ ಹರಿದು ಬಂದ್ಲು. ಆಮೇಲೆ ಮತ್ತೆ ಅದೇ ಗಂಗೆ ಹಿಮವಂತನ ಮಗಳಾಗಿ, ಗಿರೇಹೇ ಕುತಶ್ಚಿತ್ ಕಾರಣಾತ್, ಯಾವುದೋ ಒಂದು ಕಾರಣದಿಂದ ಗಿರೇಹೇ ಜಾತ. ಗಿರಿ ಅಂದ್ರೆ ಹಿಮವಂತ, ಹಿಮವತ್ ಪರ್ವತದ ಮಗಳಾಗಿ ಹುಟ್ಟಿದ್ಲು. ಹಾಗಾಗಿ ದಿವಂಗತ, ಭೂ ದೇವತೆಗಳ ಮನೆತನದಲ್ಲಿ ಆಕೆ, ದೇವತೆಗಳ ದಾರಿಯಲ್ಲಿ ಅಂದ್ರೆ ಆಕಾಶದ ಮಾರ್ಗವಾಗಿ ಭೂಮಿಗೆ ಬರುವುದಕ್ಕೆ ಕಾರಣವಾದ ಒಂದು ಸಂಗತಿ ಅಂತ ಮತ್ತೆ ಮುಂದೆ ಹೇಳ್ತಾನೆ. ಅಂದ್ರೆ ಊರ್ಧ್ವ ಲೋಕಗಳಲ್ಲಿ ಹೊರಟು ಹೋದ್ಲು, ಹಿಮವಂತನ ಮಗಳಾಗಿ ಹುಟ್ಟಿದ್ಲು, ಆದ್ರೆ ಮೇಲಿನ ಲೋಕದಲ್ಲೇ, ದೇವತೆಗಳ ಲೋಕದಲ್ಲೇ ವಾಸವಾಗಿದ್ಲು. ಕುತಶ್ಚಿತ್ ಕಾರಣಾತ್ ಗಿರೇಹ ಜಾತ ಭೂಯ ದಿವಂಗತ. ಆದ್ರೆ ಹಾಗೇನೆ ಅವಳು ದೇವತೆಗಳ ನಾಡಿನಲ್ಲೇ ಓಡಾಡಿಕೊಂಡಿದ್ಲು. ದಿವಂ ಅಂದ್ರೆ ಸ್ವರ್ಗವನ್ನು ಕುರಿತು, ಮೇಲಿನ ಊರ್ಧ್ವ ಲೋಕಗಳನ್ನು ಕುರಿತು ಗತ ಪ್ರವೇಶ ಮಾಡಿದ್ಲು. ಬಲಿಯ ನಿಗ್ರಹಕ್ಕೋಸ್ಕರ ಭಗವಂತ ತ್ರಿವಿಕ್ರಮನಾದ. ತ್ರಿವಿಕ್ರಮನಾಗುವಾಗ ತ್ರಿವಿಕ್ರಮನ ರೂಪದಿಂದಲೇನೆ ಈ ಗಂಗೆ ಬ್ರಹ್ಮಾಂಡದ ಕಟಾಹವನ್ನು ದಾಟಿ ಇಳಿದು ಬಂತು. ಇದನ್ನ ಭಾಗವತ ಹೇಳುವಾಗ, ವಿಷ್ಣೋರ್ ವಿಕ್ರಮತೋ ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣೋರ್ಧ್ವಾಂಡ ಕಟಾಹ ವಿವರಣ ಅಂತ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಕ ಕುಂಕುಮೋ ಪರಂಗಿತಾಖಿಲೋಪ ಅಖಿಲ ಜಗದಗಮಲೋಪ ಸ್ಪರ್ಶನ ಅಮಲ ಸಾಕ್ಷಾತ್ ಭಗವತ್ ಭಗವತ್ಪದೀತ್ಯನುಪಲಕ್ಷಿತ ವಚೋಭಿರ ವಿಧೀಯಮಾನ ಅತಿಮಹತಾ ಕಾಲೇನ ಯುಗ ಸಹಸ್ರೇಣೋಪಲಕ್ಷಣೇನ ದಿವೋ ಮೂರ್ಧನಿ ಅವತತಾರ ಅಂತ ಗಂಗೆಯ ಹುಟ್ಟಿನ ಕಥೆಯನ್ನ ಬಹಳ ಮಾರ್ಮಿಕವಾಗಿ ಗದ್ಯದಲ್ಲಿ 5ನೇ ಸ್ಕಂದದಲ್ಲಿ ಭಾಗೀರಥಿ ಗದ್ಯ ಅಂತ ನಿರೂಪಣೆ ಮಾಡಿದ್ದಾರೆ. ಭಗವಂತನ ಸಂಕಲ್ಪದಿಂದ ಭಗವಂತನ ಪಾದ ಸ್ಪರ್ಶ ಹೊಂದಿ ಪಾದೋದಕವಾಗಿ ಹುಟ್ಟಿ ಬಂದ್ಲು. ಆದ್ರೆ ಮತ್ತೆ ಭಗವಂತನ ಸಂಕಲ್ಪದಂತೆಯೇ ಗಿರಿಕನ್ಯೆಯಾಗಿ ಅಂದ್ರೆ ಹಿಮಗಿರಿಯ ಮಗಳಾಗಿ ಹುಟ್ಟಿ ಬಂದ್ಲು. ಆದ್ರೆ ದೇವಲೋಕದಲ್ಲೇ ಸ್ವರ್ಗಂಗೆಯಾಗಿ ಓಡಿ ಅಂದ್ರೆ ಅಲ್ಲೇ ಇದ್ದು ಬಿಟ್ಲು. ಅಂದ್ರೆ ಮುಂದಿನ ಕಥೆಗೆ ಬೇಕಾದ ಪೀಠಿಕೆಯನ್ನು ಹಾಕಿ ಹೇಳಿದ್ರು ಈ ಪದ್ಯದಲ್ಲಿ. ಪುರಾ ಹಿಂದೆ ಚಕ್ರಿಣಃ ವಿಕ್ರಮತ್ರಯೇ ಗಂಗಾ ಪಾದೋದಕಂ ಜಾತ,
कुतश्चित् कारणात् गिरेः जाता परन्तु भूयः दिवंगत पुरा अनुदु अव्यय पूर्वम् अर्थ विक्रमत्रये मूरु हेज्जेगळन्निडुव कालदल्लि चक्रिणः पादोदकम् चक्रिणः चतुर् चक्र धरिसिदंतः चक्रधरनाद नारायणन पादोदकम् पादद ಸ್ಪರ್ಶದಿಂದ ಹುಟ್ಟಿದ ನೀರಾಗಿ ಉದಕ ಸ್ವರೂಪಳಾಗಿ ಹುಟ್ಟಿದ್ಲು. ಆ ಗಂಗಾ ಕುತಶ್ಚಿತ್ ಯಾವುದೋ ಒಂದು ಕಾರಣದಿಂದ, ಕುತಶ್ಚಿತ್ ಅನ್ನೋದು ಮತ್ತೆ ಅವ್ಯಯ, ಪಾದೋದಕಂ ಪಾದಸ್ಯ ಪಾದಯೋ ಅಥವಾ ಇಲ್ಲಿ ದಕ್ಷಿಣ ಪಾದ ಆದ್ರಿಂದಾಗಿ ಪಾದಸ್ಯ ಉದಕಂ ಪಾದೋದಕಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ ಗಂಗಾ ಸ್ತ್ರೀಲಿಂಗ ಪ್ರಥಮ ಏಕ ಚಕ್ರಿಣಃ ಷಷ್ಠಿ ಏಕ ವಿಕ್ರಮತ್ರಯೇ ಅದು ಸತಿ ಅನ್ನುವ ಅರ್ಥದಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ ಅದು ಸತಿ ಸಪ್ತಮಿ ಅಂತ ಅರ್ಥವನ್ನು ಮಾಡ್ಕೊಳ್ಳಿಕ್ಕಿರುದು. ಅಂದ್ರೆ ಮೂರು ಹೆಜ್ಜೆಗಳನ್ನಿಡುತ್ತಿರಲಾಗಿ ಇಡುತ್ತಿರುವ ಸಂದರ್ಭದಲ್ಲಿ ಅನ್ನುವ ಆ ಶಬ್ದಕ್ಕೋಸ್ಕರ ಅದನ್ನ ವಿಕ್ರಮತ್ರಯೇ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದು. ಮೂರು ಹೆಜ್ಜೆಗಳನ್ನು ಇಡುವ ಸಮಯದಲ್ಲಿ ಕಾರಣಾತ್ ಪಂಚಮಿ ಏಕ ಜಾತ ಸ್ತ್ರೀಲಿಂಗ ಏಕ ಗಿರೇಹೇ ಷಷ್ಠಿ ಏಕ ಭೂಯ ಅವ್ಯಯ ದಿವಂ ಸ್ವರ್ಗವನ್ನು ಕುರಿತು ದ್ಯೌಹು ದಿವೌ ದಿವ ದಿವಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕ ವಚನ ಗತ ಮತ್ತೆ ಸ್ತ್ರೀಲಿಂಗ ಪ್ರಥಮ ಏಕ. ಈಗ ರಾಮಚಂದ್ರನಿಗೆ ಸಂಬಂಧಪಟ್ಟ ಕತೆ ಹೇಳ್ತಾನೆ. ಹಾ ಹೇಳಿ. ಹೌದು, ಬ್ರಹ್ಮಾಂಡದ ಕರ್ಪರದ ಭಾಗದ ಹೊರಗೆ ನೀರು ಇದೆ, ನಿರಂತರ ಇದೆ, ಯಾವಾಗ್ಲೂ ಇದೆ. ಅದನ್ನೇ ಅದು ಗಂಗೆ ಆಗಿದ್ ಯಾವಾಗ ಅಂದ್ರೆ ಮುಂದೆ ಹೇಳ್ತಾರೆ, ಅದು ಒಟ್ಟು ಅತ್ಯಂತ ಪವಿತ್ರವಾದ ನೀರು ಭಗವಂತನ ಪಾದಸ್ಪರ್ಶ ಆದದ್ರಿಂದಾಗಿ ಇಳಿದು ಬಂದ್ಲು ಗಂಗೆ ಅಂತ ನಾವೀಗ ಏನು ನಮ್ಗೆ ಪರಿಚಯ ಇರುತ್ತೆ ಹಾಗೆ, ಅದರಿಂದಾಗಿ ಅವಳನ್ನು ಹಾಕಿ ಕರಿತೇವೆ. ಅವಳಿಗೆ ಗಂಗಾ ಅಂತ ಹೆಸರು ಬರೆದು ಭೂಮಿಯಲ್ಲಿ ಷಟ್ ಪ್ರಯಾಗಗಳನ್ನ ದಾಟಿ ಅವಳು ಯಾವಾಗ ಹರಿದ್ವಾರದ ಕಡೆಗೆ ಬರ್ತಾಳೆ ಆವಾಗ ಅವಳನ್ನ ಗಾನ್ ಗತಾ ಗಂಗಾ, ಭೂಮಿಗೆ ಪೂರ್ಣವಾಗಿ ಹರಿದು ಬಂದ ಮೇಲೆ ಆಕೆಯನ್ನ ಗಂಗಾ ಅಂತ ಕರೆಯುದು. ಅಲ್ಲಿ ತನಕ ಅವಳಿಗೆ ಸ್ವರ್ಧುನಿ ತ್ರಿಪದಗಾಮಿನಿ ಅನ್ನೋ ಬೇರೆ ಬೇರೆ ಹೆಸರಿದೆ. ನಮ್ಗೆ ಪರಿಚಯಕ್ಕೋಸ್ಕರ ಹಾಗೆ ಹೇಳುದು. ಅಂತೂ ಗಂಗೆ ಮೊದಲೇ ಇದ್ದವಳು, ಭಗವಂತನ ಪಾದ ಸ್ಪರ್ಶದಿಂದಾಗಿ ಪಾದೋದಕವಾದದ್ರಿಂದ ಭಗವಂತನ ರೂಪಗಳನ್ನ ಹೊತ್ತು ಬಂದ್ಲಾದ್ರಿಂದಾಗಿ ಅವಳಲ್ಲಿ ಪಾವಿತ್ರ್ಯ ಹೆಚ್ಚಿತು. ಅದನ್ನ ಮತ್ತೆ ಚತುರ್ಮುಖ ತನ್ನ ಕಮಂಡಲುವಿನಲ್ಲಿ ಇರಿಸಿಕೊಂಡಾದ್ರಿಂದಾಗಿ ಮತ್ತು ಅದಕ್ಕೆ ಅವನು ಜಗತ್ತಿನ ಸೃಷ್ಟಿಕರ್ತನಾದವನೇ ಅದನ್ನು ಅಷ್ಟು ಗೌರವಿಸಿದ್ದಾನೆ ಅನ್ನುವ ಕಾರಣಕ್ಕೆ ಅದಕ್ಕೆ ಮತ್ತಷ್ಟು ಗೌರವ ಬಂತು. ಆಮೇಲೆ ಹಿಮಗಿರಿಯ ಮಗಳಾಗಿ ಹುಟ್ಟಿದ್ಲು, ಸ್ವರ್ಗದಲ್ಲಿ ಓಡಾಡಿದ್ಲು, ರುದ್ರದೇವನ ತಲೆಯಲ್ಲಿ ಕೂತ್ಲು, ಭೂಮಿಯಲ್ಲಿ ಇಳಿದು ಬಂದ್ಲು ಅನ್ನುವ ಈ ಎಲ್ಲ ಬೇರೆ ಬೇರೆ ಮತ್ತಷ್ಟು ಮತ್ತಷ್ಟು ಪುಣ್ಯ ಕಾರಣಗಳಿಂದ ಆಕೆಯಲ್ಲಿ ಉಳಿದ ಎಲ್ಲ ನದಿಗಳಿಗಿಂತ ಹೆಚ್ಚಿನ ಒಂದು ಅಭಿಮಾನ ಪ್ರೀತಿ ದೇವತೆಗಳಿಗೂ ಬಂತು. ಋಷಿಗಳು ಕೂಡ ಅದನ್ನ ಭಗವಂತನ ಪಾದೋದಕ ಅನ್ನುವುದೇ ಎಲ್ಲದಕ್ಕಿಂತ ಬಹಳ ಮುಖ್ಯವಾದ ಗುಣಧರ್ಮ ಅಂತ ಒಪ್ಪಿಕೊಂಡು ಅವಳನ್ನ ಗೌರವಿಸಿದ್ರು. ಹಾಗಾಗಿ ಗಂಗೆ ಕರ್ಪರದ ಆಚೆಗೆ ಗಂಗೆಯ ಸ್ವರೂಪದಲ್ಲಲ್ಲ, ಆದ್ರೆ ಒಂದು ವಿಶಿಷ್ಟವಾದ ನೀರಿನ ಸ್ವರೂಪದಲ್ಲಿ ಇದ್ಲು. ಅದು ಆವರಣಗಳಿವೆ ಭೂಮಿಯ ಬ್ರಹ್ಮಾಂಡದ ಹೊರಭಾಗಕ್ಕೆ, ಭೂಮಿ ಅಲ್ಲ ಬ್ರಹ್ಮಾಂಡ, ಸಮಗ್ರ ಬ್ರಹ್ಮಾಂಡದ ಹೊರಭಾಗಕ್ಕಿರುವ ಕರ್ಪರದ ಆವರಣದ ಆಚೆಗೆ ಮತ್ತೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಮಹತ್ತತ್ವ ಅವ್ಯಕ್ತ ತತ್ವಗಳು ಅಂತ ಹೀಗೆ ಅತ್ಯಂತ ವ್ಯಾಪ್ತವಾದಂತಹ ಒಂದು ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚಿನ ವ್ಯಾಪ್ತಿಯಲ್ಲಿ ಹೊರಗಿನ ಆವರಣಗಳಿವೆ, ನವಾವರಣ ಅಂತ ಹೇಳ್ತಾರೆ ಅದನ್ನ. ಅದರಲ್ಲಿ ಎರಡನೇ ಆವರಣ ನೀರು, ಅಲ್ಲಿ ಬಂದದ್ದು ಗಂಗೆ. ಪ್ರಳಯದ ಸಂದರ್ಭದಲ್ಲಿ ನೀರು ಅಂದ್ರೆ ನಾವು ಈಗ ಉಪಯೋಗಿಸುವಂತಹ ನೀರು ನೀರಲ್ಲ. ನೀರು ಅನ್ನೋದು ಒಂದು ಸಿಂಬಾಲಿಕ್ ಆದ ಶಬ್ದ. ಪ್ರಳಯ ಕಾಲದಲ್ಲಿ ಬರುವ ನೀರು ಇದೇನಾ ಅಂತ ಕೇಳಿದ್ರೆ ಇದೇ ನೀರಲ್ಲ. ಈ ನೀರಿನ ಒಂದು ಭಾಗ ಅದು ಹೊರಗಡೆ ಹಾಗೆ ಇರುತ್ತೆ, ಒಂದು ಭಾಗ ಮಾತ್ರ ಸ್ವಲ್ಪ ಮಾತ್ರ ಬಂದದ್ದು. ಕೂಡಲೇ ಪ್ರಾಣದೇವರು ಅದಕ್ಕೆ ಪ್ಯಾಚ್ ಮಾಡಿ ಆ ಕಡೆ ಬರುವ ನೀರನ್ನ ತಪ್ಪಿಸ್ತಾರೆ. ಎಷ್ಟು ಬೇಕಿತ್ತು ಅಷ್ಟು ಮಾತ್ರ ಸ್ವೀಕರಿಸಿ ಉಳಿದದ್ದೆಲ್ಲ
ಅಲ್ಲೇ ಉಳಿದೋಗುತ್ತೆ. ಅದು ನೀರು ಯಾವಾಗ್ಲೂ ಆ ಕಡೆ ಇರುವಂತದ್ದು. ಮತ್ತೆ ಪ್ರಳಯ ಕಾಲದಲ್ಲಿ ಇರುವಂತದ್ದು ನೀರು ಏನು ಅಂದ್ರೆ, ಭೂಮಿಯ ಅಥವಾ ಸಮಸ್ತ ಬ್ರಹ್ಮಾಂಡದ ಎಲ್ಲ ಘನೀಭೂತವಾದ ವಸ್ತುಗಳು ಡಿಸ್ಮ್ಯಾಂಟಲ್ ಆಗಿ ಬ್ರಿಟಲ್ ಆಗಿ ಪುಡಿ ಪುಡಿಯಾಗಿ ಧೂಳಿನ ರೂಪದಲ್ಲಿ ಏನು ವ್ಯಾಪಿಸಿಕೊಳ್ಳುತ್ತೆ ಅದನ್ನೇ ಪ್ರಳಯ ಜಲ ಅಂತ ಕರೆಯುದು. ಯಾಕೆ ಪ್ರಳಯ ಜಲ ಅಂತ ಕರೀತಾರೆ ಅಂದ್ರೆ, ಮಣ್ಣಾಗ್ಲಿ ಬೆಂಕಿ ಆಗ್ಲಿ ಕಣ್ಣಿಗೆ ಕಾಣುವಂತದ್ರಲ್ಲಿ ಎರಡೇ ಇರುದು, ಆಕಾಶ ಗಾಳಿ ಬಿಡಿ. ಕಣ್ಣಿಗೆ ಕಾಣುವಂತಹ ಎರಡರಲ್ಲಿ ನಮ್ಮ ಕೈ ಇಟ್ಟರೆ ಮುಳುಗಿಸ್ಲಿಕ್ಕೆ ಆಗುವಂಥದ್ದು ಕೇವಲ ನೀರಿನಲ್ಲಿ ಮಾತ್ರ. ಕಲ್ಲಿನೊಳಗೆ ಕೈ ಮುಳುಗಿಸ್ಲಿಕ್ಕೆ ಆಗಲ್ಲ, ಬೆಂಕಿಯಲ್ಲಿ ಕೈ ಮುಳುಗಿಸಿದ್ರೆ ಇರಲ್ಲ. ಮುಳುಗಿಸಿದ್ರೂ ಇದ್ದು ವ್ಯಾಪ್ತಿ ಅಂದ್ರೆ ಪ್ರವೇಶಕ್ಕೆ ಅವಕಾಶ ಆಗುವಂತಹ ಒಂದು ಸಾಂದ್ರತೆ ಇರುವಂಥದ್ದು ಕೇವಲ ನೀರಿನಲ್ಲಿ ಮಾತ್ರ. ನಮ್ಗೆ ಅರ್ಥ ಆಗುವುದು ಕೇವಲ ಹೆಚ್ಚು ಅರ್ಥ ಆಗುವುದು ನೀರಿನಿಂದ. ಅದರಿಂದಾಗಿ ನೀರಿನ ಅಂಶವೂ ಅದರಲ್ಲಿ ಸೇರಿರುತ್ತೆ. ಅದರಿಂದಾಗಿ ಎಲ್ಲ ಭಾಗವು ನೀರಿನಂತೆಯೇ ಮೆದುವಾದ ಸಾಂದ್ರತೆಯನ್ನು ಕೂಡಿರುತ್ತೆ. ಅದರಿಂದಾಗಿ ಪ್ರಳಯವನ್ನ ಜಲ ಅಂತ ಕರೀತಾರೆ. ನಮ್ಗೆ ಅರ್ಥ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಜಲ ಅಂದ್ರೆ ಈ ನೀರಲ್ಲ. ಯಾಕೆಂದ್ರೆ ನೀರು ಕೂಡ ಪ್ರಳಯ ಕಾಲದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಮೇಲಿನ ದೇವತೆಗಳಲ್ಲಿ ವರುಣ ಮೊದಲಾದವರೆಲ್ಲ ತಮ್ಮನ್ನ ಕಳ್ಕೊಂಡಿರ್ತಾರೆ. ಆದ್ರೆ ಅದನ್ನ ಜಲ ಅಂತ ಹೇಳುದು ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೊರತು ಆಚೆಯ ಕರ್ಪರದ ಆಚೆಯ ನೀರು ಒಳಗೆ ನುಗ್ಗುದು ಅಲ್ಲ, ಅಥವಾ ಇಲ್ಲಿಯ ನೀರೇ ಹೆಚ್ಚಾಗಿ ಸಮಗ್ರ ಜಗತ್ತನ್ನ ಮುಳುಗಿಸುವುದು ಅಲ್ಲ. ಭೂಪೋ ಭೂತ್ ಸಗರೋ ನಾಮ ನಾರಾಯಣ ಪರಾಯಣ. ಪೂರ್ವಜೋ ಭವತಾಂ ಪೂರ್ವಂ ತಪಸ್ತೆ ಪೇಸುತೇಚ್ಛಯ ಭೂಪಃ. ಭೂಪಃ ಇತ್ಯುಕ್ತೆ ಭೂಮಿಂ ಯಃ ಪಾಲಯತಿ ಪಾತಿ ಸಹ ಭೂಪಃ. ಭೂಮಿಯನ್ನು ಯಾರು ಪಾಲಿಸುತ್ತಾನೋ ಅನು ಭೂಪ ಅಂದ್ರೆ ರಾಜನಿಗೆ ಭೂಪ ಅಂತ ಕರೀತಾರೆ. ಸಗರಃ ನಾಮ ನಾರಾಯಣ ಪರಾಯಣಃ ಭೂಪಃ ಅಭೂತ್. ಎಲ್ಲಿ ಭವತಾಂ ಪೂರ್ವಜಃ, ನಿನ್ನದೇ ವಂಶದ ಪೂರ್ವದಲ್ಲಿ, ಪೂರ್ವಂ ಹಿಂದೆ, ಭವತಾಂ ಪೂರ್ವಜಃ ನಿನ್ನ ವಂಶದ ಪೂರ್ವಜನಾಗಿ, ನಾರಾಯಣ ಪರಾಯಣಃ ನಾರಾಯಣನಲ್ಲೇ ಮನಸ್ಸನ್ನ ಸದಾ ನೆಟ್ಟಿರುವ, ನಾರಾಯಣನೇ ತನಗೆ ಪರಮಗತಿ. ಪರಾಯಣ ಅಂದ್ರೆ ಪರಗತಿ ಅಂತ ಅರ್ಥ. ನಾರಾಯಣನನ್ನು ಹೊರತುಪಡಿಸಿ ನನ್ನನ್ನು ಪೊರೆಯುವವರು ಯಾರೂ ಇಲ್ಲ ಅನ್ನುವ ನಿಶ್ಚಯದ ಬುದ್ಧಿ ಇರುವವನಾದ್ರಿಂದಾಗ ಅವನನ್ನು ನಾರಾಯಣ ಪರಾಯಣ ಅಂತ ಕರೀತಾರೆ. ಅವನ ಹೆಸರು ಸಗರ ಅಂತ. ಅಂತಹ ಒಬ್ಬ ಭೂಪ, ಆ ಹೆಸರಿನ ಸಗರ ನಾಮಕನಾದಂತಹ ಒಬ್ಬ ಭೂಪ ಇದ್ದ. ಅವನು ಸುತೇಚ್ಛಯ ತಪಃ ತೇಪೆ. ಅವನು ಹಿಂದೆ ಮಕ್ಕಳನ್ನ ಸತ್ಸಂತತಿಯನ್ನ ಪಡೆಯುವ ಉದ್ದೇಶದಿಂದ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿದ. ಭೂಪಃ ಸಗರಃ ನಾರಾಯಣ ಪರಾಯಣಃ ಪೂರ್ವಜಃ. ಇಷ್ಟು ಕೂಡ ಪುಲ್ಲಿಂಗ ಪ್ರಥಮ ಏಕ. ಅಭೂತ್ ಅನ್ನೋದು ಲುಂಗ್ ಪ್ರಥಮ ಏಕ. ಲಂಗಲ್ಲಿ ಅಭವತ್ ಆಗುತ್ತೆ, ಲುಂಗಲ್ಲಿ ಅಭೂತ್ ಆಗುತ್ತೆ. ನಾಮ ಅನ್ನೋದು ಅದು ಅವ್ಯಯ ಎಂಬ ಹೆಸರಿನ ಅನ್ನುವ ಅರ್ಥದಲ್ಲಿ ಬಂದ ಶಬ್ದ. ಭವತಾಂ ನಿನ್ನದೇ ಅಂದ್ರೆ ಷಷ್ಠಿ ವಿಭಕ್ತಿ ಬಹುವಚನ. ಪೂರ್ವಂ ಹಿಂದೆ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನ ದಿನದಲ್ಲಿ ಅನ್ನುವ ಅರ್ಥದಲ್ಲಿ ಪೂರ್ವಂ. ಇದು ಕೂಡ ಒಂದು ರೀತಿ ಅವ್ಯಯ ರೂಪದಲ್ಲೇ ಬರುವಂತಹ ಶಬ್ದ. ತಪಃ, ತಪಃ ಅನ್ನೋದು ನಪುಂಸಕಲಿಂಗ ಪ್ರಥಮ ಏಕ. ಆದ್ರೆ ಇಲ್ಲಿ ದ್ವಿತೀಯ ಏಕನೂ ಆಗುತ್ತೆ, ಯಾಕಂದ್ರೆ ತಪಸ್ಸನ್ನು ಮಾಡಿದ, ತಪಸ್ಸನ್ನು ಮಾಡಿದ ಅನ್ನುವ ಅರ್ಥದಲ್ಲಿ. ತಪಃ ಅನ್ನುವ ಶಬ್ದದ ಅಭಿಪ್ರಾಯವನ್ನೇ ತೇಪೆ, ತಪಸ್ಸು ಮಾಡಿದನು ಅಂತಾನೆ ಹೇಳುತ್ತೆ. ಅದು ಕೇವಲ ಹೊರಮುಖವಾದ ತಪಸ್ಸು ಆಗಿರ್ಲಿಲ್ಲ, ಒಳಗೂ ಕೂಡ ನಾರಾಯಣ ಪಾರಾಯಣನಾಗಿ ಅವನು ಸಂತಾಪ ಪಟ್ಟಿದ್ದ. ಆದ್ರಿಂದ ಅಂದ್ರೆ ದೇಹ ದಂಡನೆ ಮಾಡ್ತಾ ಇದ್ದ ಮತ್ತು ಒಳ್ಳೆಯ ಆಲೋಚನೆಯಿಂದಲೇನೆ ಆ ತಪಸ್ಸು ಮಾಡ್ತಾ ಇದ್ದ. ಅದರಿಂದಾಗಿ ತಪಃ ತೇಪೆ ಅನ್ನುವ ಶಬ್ದ ಬಳಸ್ತಾರೆ. ತೇಪೆ ಅನ್ನೋದು ಲಿಟ್ಲಕಾರ ಪ್ರಥಮ ಪುರುಷ ಏಕವಚನ. ಸುತಸ್ಯ ಇಚ್ಛಯ ಸುತೇಚ್ಛಯ ಷಷ್ಠಿ ವಿಭಕ್ತಿ ಏಕವಚನ. ಇಚ್ಛಾ ಶಬ್ದ ಸ್ತ್ರೀಲಿಂಗದಲ್ಲಿ, ತೃತೀಯ ವಿಭಕ್ತಿ ಏಕವಚನ ಸುತೇಚ್ಛಯ ಅಂತ ರೂಪ ಆಗಿದೆ. ಇಷ್ಟು ಇವತ್ತು ಸಾಕು. ನಾಳೆ ಮತ್ತೆ ಈ ಶ್ಲೋಕ ಸೇರಿಸ್ಕೊಂಡು ಆರು ಶ್ಲೋಕ ಮಾಡೋಣ. ಹೀಗೆ
ಒಟ್ಟು ಸಗರನ ಪರಂಪರೆಯ ಕಥೆಯನ್ನ ಮುಂದೆ ಹೇಳ್ತಾ ಯಾರ್ಯಾರು ಈ ಪರಂಪರೆಯಲ್ಲಿ ಬಂದ್ರು ಎಷ್ಟೆಷ್ಟು ರೀತಿಯಾಗಿ ಈ ಭೂಮಿಯ ರಕ್ಷಣೆಗೋಸ್ಕರ ಗಂಗೆಯ ಪ್ರಾಪ್ತಿಗೋಸ್ಕರ ಎಲ್ಲರ ಪ್ರಯತ್ನ ಪಟ್ರು ಅನ್ನುವ ಕಥೆಯನ್ನ ಮುಂದೆ ಹೇಳ್ತಾರೆ. ಆ ಭಾಗದ ಕಥೆಗಾಗಿ ನಾಳೆಯ ಹೊತ್ತಿ ಅಂದ್ರೆ ಹೆಚ್ಚು ಕಮ್ಮಿ ನಾಳೆಯೂ 8:30 ಆಗ್ಬಹುದು. 8 ಗಂಟೆಗೆ ಅಂತ ತಯಾರಿರಿ, ನಾನು ಸುಮಾರು 7:45 ಅಷ್ಟೊತ್ತಿಗೆ ತಿಳಿಸ್ತೇನೆ. ಅಷ್ಟೊತ್ತಿಗೆ ಬರ್ಲಿಕ್ಕೆ ಆಗುತ್ತೆ, ನಾನು ಸ್ವಲ್ಪ ದೂರದಿಂದ ಬರ್ತಾ ಇರ್ತೇನೆ, ಅದರಿಂದ ದಾರಿಯಲ್ಲಿ ಟ್ರಾಫಿಕ್ ಇದ್ರೆ ಬರೋದು ಕಷ್ಟ ಆಗುತ್ತೆ. ಬೇಡ, ಇಲ್ಲಾಂದ್ರೆ ಈ ಒಂದು 7 ದಿವಸ 8:30 ಅಂತಾನೆ ಇರ್ಲಿ, ಈ ಸಪ್ತಾಹ ಮುಗಿದ ಮೇಲೆ ಮತ್ತೆ 8 ಗಂಟೆಗೆ ಮಾಮೂಲು ಶುರು ಮಾಡೋಣ. 8:30 ಇಂದ 9 ಸರಿ ಆಯ್ತು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.